ಇನ್ನು ಇದಕ್ಕಿಂತ ಮುಂಚೆ ಬಿಜೆಪಿಯ ಮುಖಂಡ ಗೋವಿಂದ ಕಾರಜೋಳರು ಕೂಡ ಮಾತನಾಡಿದ್ರು. ಅವರೇನು ಹೇಳಿದ್ರು ನೋಡೋಣ. ಭಾಷಣದ ಮೇಲೆ ತಾವು ಏನ್ ಮಾಡಿರೋ ನಾವು ಕೂತ್ಕೊಂಡು ಕೇಳಿದ್ದೀವಿ. ಬಜೆಟ್ ಮೇಲೆ ಮಾತಾಡುವಾಗ ಯಾವತ್ತಾರು ಹಿಂದೆ ಸಭೆ ಈಗ ನಡೆಸಿತ್ತ? ಸ್ಪೆಸಿಫಿಕ್ ಆಗಿ ಮಾತಾಡ್ತಿದ್ವಾ? ಭಾಷಣಗಳನ್ನ ಹೀಗೇ ಮಾತಾಡ್ಕೊಂಡು ಹೋಗ್ತಿದ್ವಾ? ತಾವೇಳಿ ಹೊಸೊಬ್ರನ್ನ ನಾನು ಯಾರನ್ನ ಕೇಳಲಿಲ್ಲ. ಸ್ಪೀಚ್ಗೂ ಬಜೆಟ್ ಸ್ಪೀಚ್ಗೂ ವ್ಯತ್ಯಾಸವಿಲ್ಲದಂಗೆ ಮಾತಾಡೋದಾದ್ರೆ ಈ ಸಭೆ ಔಚಿತ್ಯ ಏನು ಉಳಿದಿದೆ ಅಂತ ತಾವೇಳ್ಬೇಕು. ತಾವೀರೇ ಮೆಂಬರು, ನಾನು ಐ ಆಮ್ ನಾಟ್ ಆರ್ಗ್ಯೂಯಿಂಗ್ ಫಾರ್ ಎನಿಬಡಿ ಎಲ್ಸ್. ನೀವು ಬಹಳ ಚೆನ್ನಾಗಿ ಮಾತಾಡೋರು, ಬನ್ನಿ ಸ್ವಾಮಿ ಬಜೆಟ್ಗೆ ಕತೆಗಳ ಬಜೆಟ್ ಸ್ಪೀಚ್ ಅಂತ ಗವರ್ನರ್ ರೂಲ್ ಅಲ್ಲಿ ಹೋಗಿತ್ತು. ನಾನು ಕೂಡ ಮಾಧುಸ್ವಾಮಿ ಅವರೇ ಹೋಗಬಾರ್ದು, ಸ್ವಲ್ಪ ಎತ್ತಿಸ್ ಮಾಡಕ್ ಇಷ್ಟ ಅಭಿಪ್ರಾಯವನ್ನ ಹೊಂದಿರ್ತಕ್ಕಂಥವ್ರು. ಕೊನೆಗೆ ಅವ್ರು ಬೀಳುವಿಲ್ಲ, ಕತ್ತೆ ಹಂಗೆ ಸೊರಗ ಹೋಯ್ತು ಅಂತಕ್ಕಂಥದ್ದು ಒಂದು ನಿದರ್ಶನ ಅಷ್ಟೇನೆ. ಭಾಷಣದ ಮೇಲೆ ತಾವು ಏನ್ ಮಾಡಿರೋ ನಾವು ಕೂತ್ಕೊಂಡು ಕೇಳಿದ್ದೀವಿ. ಬಜೆಟ್ ಮೇಲೆ ಮಾತಾಡುವಾಗ ಯಾವತ್ತಾರು ಹಿಂದೆ ಸಭೆ ಈಗ ನಡೆಸಿತ್ತ? ಸ್ಪೆಸಿಫಿಕ್ ಆಗಿ ಮಾತಾಡ್ತಿದ್ವಾ? ಭಾಷಣಗಳನ್ನ ಹೀಗೇ ಮಾತಾಡ್ಕೊಂಡು ಹೋಗ್ತಿದ್ವಾ? ತಾವೇಳಿ ಹೊಸೊಬ್ರನ್ನ ನಾನು ಯಾರನ್ನ ಕೇಳಲಿಲ್ಲ. ಸ್ಪೀಚ್ಗೂ ಬಜೆಟ್ ಸ್ಪೀಚ್ಗೂ ವ್ಯತ್ಯಾಸವಿಲ್ಲದಂಗೆ ಮಾತಾಡೋದಾದ್ರೆ ಈ ಸಭೆ ಔಚಿತ್ಯ ಏನು ಉಳಿದಿದೆ ಅಂತ ತಾವು ಹೇಳ್ಬೇಕು. ತಾವೀರೇ ಮೆಂಬರು, ನಾನು ಐ ಆಮ್ ನಾಟ್ ಆರ್ಗ್ಯೂಯಿಂಗ್ ಫಾರ್ ಎನಿ. ನೀವು ಕತೆ ವ್ಯಾಖ್ಯಾನ ಅರ್ಥ ಮಾಡ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ. ಒಂದೇ ಬಿಡಿ, ಅದನ್ನ ಕತೆ ಬೇಡ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗೋಣ. ಒಂದೇ ನಿಮಿಷ ಹೋಗೋಣ, ಒಂದೇ ನಿಮಿಷ ಕಂಪನಿ ಮಾಲೀಕ ಅವರೇ ಮುಂದಕ್ಕೆ ಹೋಗೋಣ. ಬೆಳಿಗ್ಗೆ ನೋಡಿದ ಒಂದು ವಾಟ್ಸಪ್ ನೆನಪಾಯ್ತು, ಅದ್ ನೆನಪು ಹಂಚ್ಕೊಳ್ಳಕ್ಕೆ ಕಷ್ಟ ಆಯ್ತು.